ನೋಡಿ, ಇವರು ಬೇರೆ ರಾಜ್ಯದಲ್ಲಿ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲಂತೆ? ದೇ ಶುಡ್ ಹ್ಯಾವ್. ಅದ್ರದ್ದು ಉತ್ತರ ಎಲ್ಲ ಅಲ್ಲಿ ಕೊಡ್ತೀವಿ. ಟೆಕ್ನಿಕಲ್ ಡೀಟೇಲ್ಸ್ನ ಮಾತಾಡ್ತಾ ಇದಾರಲ್ಲ, ಟೆಕ್ನಿಕಲ್ ಡೀಟೇಲ್ಸ್ ಅರ್ಥ ಮಾಡ್ಕೋಬೇಕು. ನಮ್ಮದು ಸೈನ್ಸ್ ಸಬ್ಜೆಕ್ಟ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಎನ್ ಸಿ ಆರ್ ಟಿ ಅವ್ರು ಕೊಡೋದೆ, ನಾನು ಸೆಪ್ರೇಟಾಗಿ ಮಾಡಲ್ಲ. ಕೆಲವು ಲ್ಯಾಂಗ್ವೇಜ್ ಕಂಟ್ರೋಲು ಬಿಕಾಸ್ ಆಫ್ ಯುವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಯಾರು ರಾಜ್ಯದಲ್ಲಿರ್ತೀರಿ, ಎಲ್ಲಿ ಅಲ್ಲಿ ಕಲ್ಚರು ಇದನ್ನೆಲ್ಲ ತಗೊಂಡು ಮಾಡ್ತಾರೆ, ಅದ್ರ ಮೇಲ್ಗಡೆ ತೀರ್ಮಾನ ಮಾಡೋದೇ ಹೊರತು ಹಿಂಗಲ್ಲ. ಇವ್ರ ಕೈಲಿ ಏನಾದ್ರು ಲಗಾಮ್ ಕೊಟ್ಬಿಟ್ರೆ ಅವ್ರು ಎತ್ತಲ ಬೇಕತ್ಲಕ್ ತಗೊಂಡು ಹೋಗ್ತಾರೆ, ಅದು ಬರೋದಿಲ್ಲ, ಅದು ಹಂಗೆ ಬರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ನೀವು ವಿಶ್ವಾಸ ಇಟ್ಕೊಳ್ಳಿ ನಮ್ಮ ರಾಜ್ಯ. ಈಗ ನೋಡಿ, ನಾನು ಮೂರು ಎಕ್ಸಾಮ್ ಮಾಡಿದೆ, ಹೌದಾ? ಈಗ ಸಿ ಬಿ ಎಸ್ ಅವ್ರು ಎರಡು ಎಕ್ಸಾಮ್ ಮಾಡಕ್ ಹೊಂಟಿದ್ದಾರೆ. ಯಾಕೆ ಮಾಡಿದ್ರಂತ ಅವ್ರು ಒಂದೇ ಮಾಡಬೇಕಾಗಿತ್ತು, ನಮ್ಮನ್ನು ಕಾಪಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ತಿಳ್ಕೊಳ್ಳಿ, ನಮ್ಮ ರಾಜ್ಯದ ಏನು ಸ್ಟೇಟ್ ಎಜುಕೇಷನ್ ಪಾಲಿಸಿ ಏನಿದೆ, ದಟ್ ವಿಲ್ ಬಿ ಈವನ್ ಬೆಟರ್ ದೆನ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಬಿಕಾಸ್ ನಮ್ಮ ಕಲ್ಚರ್ ಇರ್ತದೆ, ನಮ್ಮ ಅನುಗುಣವಾಗಿ ನಮ್ಮ ವಾತಾವರಣಕ್ಕೆ ಮಾಡಬೇಕಾಗ್ತದೆ, ಅದು ನ್ಯಾಷನಲ್ ಕಂಟ್ರೋಲ್ ಬರಲ್ಲ. ಬಿಕಾಸ್ ನಮ್ಮ ದೇಶ ಯಾವಾಗಲೂ ಕೂಡ ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಮಲ್ಟಿ ಲ್ಯಾಂಗ್ವೇಜು, ಮಲ್ಟಿ ಸೋಷಿಯಲ್ ಡಿಫ್ರೆನ್ಸಸ್ ಇರ್ತದೆ. ಆ ಡಿಫ್ರೆನ್ಸಸ್ ಅಂದ್ರೆ ನಮ್ದು ಭಾವನೆಗಳು ಜಾಸ್ತಿ ಡಿಫ್ರೆನ್ಸ್ ಇರ್ತದೆ. ಯಾವಾಗ ಅವಾಗ ಹೋರಾಟ ಮಾಡಬೇಕಾಗತ್ತೆ. ಸಿ ನೋಡಿ, ಈ ಎಸ್ ಸಿ ಪಿ ಎನ್ ಇ ಪಿ ಇದೆಲ್ಲ ಇದೆಯಲ್ಲ, ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ನಾವು ಮಾಡ್ತಾ ಇದೀವಿ. ಅದನ್ನ ಒಂದು ಹೇಳಿಕೆಗಳಿಗೆ ಮತ್ತೆ ತದ್ವಿರುದ್ಧ ಹೇಳಿಕೆಗಳಿಗೆ ನಾನದನ್ನ ಅನ್ವಯ ಮಾಡೋದಿಲ್ಲ. ಅಲ್ಲೂ ಕೂಡ ಇದೆ, ಸ್ಟೇಟ್ ಸಿಲೆಬಸ್ ಇರೋದು ಬೇಕಾದ ಜನರ ಹತ್ರ ಇದೆ. ಅನುದಾನಿತ ಶಾಲೆಗಳು ಯಾವ್ದ್ರಿ, ಯಾವ್ದಿರೋದು? ಆಯ್ತು, ರಾಜಕಾರಣಿಗಳು ಕೂಡ ಇಟ್ಕೊಂಡಿದ್ದಾರೆ. ನಂದೇ 10 ಶಾಲೆಗಳಿದ್ದಾವೆ, ನಾನೇನು ಫೀಸ್ ಕಲೆಕ್ಟ್ ಮಾಡ್ತೀನ? ಸರ್ಕಾರ ಸಂಬಳ ಕೊಡುತ್ತೆ, ಅದ್ರ ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಅದ್ರ ಮೇಲೆ ಮಾಡ್ತೀವಿ. ಸುಮ್ಮನೆ ಮನಸ್ಸಿಗೆ ಬಂದಿದ್ದು ಹೇಳತಕ್ಕಂಥದ್ದಲ್ಲ. ಆಮೇಲೆ ರಿಮೆಂಬರ್, ಇದು ನಮ್ಮ ಪ್ರಣಾಳಿಕೆಯ ಒಂದು ಕಂಪಲ್ಷನ್ ಹೇಳಿರೋದು, ನಾವು ಕಮಿಟ್ಮೆಂಟ್ ಮಾಡಿದ್ದೀವಿ, ನಾವು ಬಂದರೆ ಏನು ಸ್ಟೇಟ್ ಎಜುಕೇಷನ್ ಪಾಲಿಸಿ ಮಾಡ್ತೀವಿ ಅಂತ. ಅಲ್ಲಿಗ ಮತದಾರರಿಗೆ ನೀವು ಗೌರವ ಕೊಡೋದು ಕರ್ತವ್ಯ ಹೌದು ಅಲ್ವಾ? ಅವರನ್ನು ಯಾಕೆ ಸೋಲಿಸಿದ್ದಾರೆ? ಬಿಕಾಸ್ ಅವ್ರು ಎನ್ ಇ ಪಿ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇದೆಲ್ಲ ಬರ್ತದೆ ಚರ್ಚೆಗೆ. ಆಮೇಲೆ ಯಾವಾಗಲೂ ಅಷ್ಟೇ, ಇದನ್ನು ಭಾಳ ಸೂಕ್ಷ್ಮತೆಯಿಂದ ತಗೊಳ್ಬೇಕಾಗ್ತದೆ. ಇದು ಮಕ್ಕಳ ಹಿತದೃಷ್ಟಿಯಿಂದ ಮಾತ್ರ ಈ ತೀರ್ಮಾನಗಳು ತಗೊಳ್ತೀವಿ ಹೊರತು ಬೇರೆ ಹಿತದೃಷ್ಟಿಯಿಂದ ನನ್ನ ಇಲಾಖೆಯಿಂದ ವತಿಯಿಂದ ಇಲ್ಲ. ನಮ್ಮ ಸರ್ಕಾರ ಬಂದಿದೆ, ನಾವೇನು ಮಾಡಬೇಕು ಮಕ್ಕಳ ಹಿತದೃಷ್ಟಿಯಿಂದ ಅದು ಮಾಡ್ತೀವಿ. ನೋಡ್ರಿ, ಯಾರು ಯಾರು ನೆಂಟರಿಟ್ಕೊಂಡಿದ್ರು, ಎಲ್ಲ ರಾಜಕಾರಣಿಗಳ ಪಕ್ಕ ಯಾರೋ ಬಂದು ಫೋಟೋ ಹೊಡ್ಸ್ಕೊಂಡ್ರು ಇದೆಲ್ಲ ಇರ್ತದೆ. ಹಂಗೇನಾದ್ರು ಆದರೆ ಅವ್ರು ಯಾರಿದ್ದಾರೆ, ಆ ಏನು ನಂಟುತನ ಇದೆ, ನಮ್ಮ ದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ ಇದೆ, ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು, ಯಾರಾದ್ರೂ ತಗೊಳ್ಳಿ. ಹಂಗೆ ಪಕ್ಕದ ಬಂದು ಫೋಟೋ ಹೊಡೆಸ್ಕೊಂಡ ತಕ್ಷಣ ಹಂಗೆ ಆಗೋದಿಲ್ಲ. ಸಿ ನಾನು ಹೇಳ್ತಿದ್ದಲ್ಲ, ಎಷ್ಟೋ 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 ಈ ಥರ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷದವರು ಒಂದು ವೇದಿಕೆಯಲ್ಲಿ ಯಾರ್ಯಾರು ಬರ್ತಾರೆ ಅಂತೇಳಿ ಗೊತ್ತಾಗಲ್ಲ. ಅದು ಕಾನೂನು ರೀತಿಯಲ್ಲಿ ಅದು ನಡೀತಾವೆ. ಕಾನೂನಲ್ಲಿ ತಪ್ಪಾದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅದನ್ನು ನೆಂಟಸ್ಗೆ ಜೋಡಿಸ್ತಕ್ಕಂಥದ್ದು ತಪ್ಪು, ಅದು ಸರಿಯಾಗಲ್ಲ.